ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು. ಯಾಕಂತಂದ್ರೆ ಮೆಜೆಸ್ಟಿಕ್ ನಲ್ಲಿ ಗುಂಡಿಗಳ ರಾಶಿಯೇ ಇತ್ತು. ಸತತವಾಗಿ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿತ್ತು. ಗುಂಡಿಯಲ್ಲಿ ದೀಪಾವಳಿ ಆಚರಣೆಯನ್ನ ಮಾಡಿದ್ರು ಸ್ಥಳೀಯರು. ಈಗ ಗುಂಡಿ ಮುಚ್ಚುವ ಕಾರ್ಯ ಆರಂಭವಾಗಿದೆ. 10 ಗುಂಡಿಗಳಿಂದ ಮೆಜೆಸ್ಟಿಕ್ ನಲ್ಲಿ ಪರದಾಟವನ್ನ ಮಾಡ್ತಾ ಇದ್ರು. ಬೃಹತ್ ಗುಂಡಿಗಳಿಂದ ಹದಗೆಟ್ಟು ಹೋಗಿತ್ತು ಅಲ್ಲಿನ ರಸ್ತೆಗಳು. ಈಗ ಗುಂಡಿ ಮುಚ್ಚುವ ಕಾರ್ಯ ಭರದಿಂದ ಸಾಗ್ತಾ ಇದೆ. ಅಂದ್ರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬೃಹತ್ ಗುಂಡಿಗಳ ಬಗ್ಗೆ ಸತತವಾಗಿ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನ ಬಿತ್ತರಿಸ್ತಾ ಇತ್ತು. ಗುಂಡಿಯಲ್ಲಿ ದೀಪಾವಳಿ ಆಚರಣೆ ಕೂಡ ಮಾಡಿ ಸ್ಥಳೀಯರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಒಂದು ಆಳಡಿ ಗುಂಡಿ ಬಿದ್ದಿತ್ತು, ಇದೀಗ ಅದನ್ನ ಮುಚ್ಚುವಂತಹ ಕಾರ್ಯ ಭರದಿಂದ ಸಾಗ್ತಾ ಇದೆ. ಬೆಂಗಳೂರಿನಲ್ಲಿ ಗುಂಡಿ ವಿಚಾರದಲ್ಲಿ ಬಿಬಿಎಂಪಿ ಮರ್ಯಾದೆ ಪದೇ ಪದೇ ಹರಾಜಾಗ್ತಾ ಇತ್ತು. ಆದರೆ ಗುಂಡಿಯಲ್ಲಿ ಯಾವಾಗ ಸಾರ್ವಜನಿಕರು ದೀಪಾವಳಿಯನ್ನ ಆಚರಿಸಿ ಆಕ್ರೋಶವನ್ನ ಹೊರಹಾಕಿದ್ರು, ಅದಾದ ಬಳಿಕ ಅಧಿಕಾರಿಗಳು ಸ್ಥಳದತ್ತ ದೌಡಾಯಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಂತೂ ಸಂಪೂರ್ಣವಾಗಿ ರಸ್ತೆ ಗುಂಡಿಗಳು ಯಾವ ರೀತಿ ಅಂದ್ರೆ ಬೃಹತ್ ಗುಂಡಿಗಳು ಇಡೀ ಬಸ್ ಸ್ಟ್ಯಾಂಡ್ ಉದ್ದಕ್ಕೂ ಕೂಡ ರಾರಾಜಿಸ್ತಾ ಇತ್ತು. ಬಸ್ಗಳಂತೂ ಬ್ರೇಕ್ ಡ್ಯಾನ್ಸ್ ಮಾಡಿಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ. ಇನ್ನೂ ಕೂಡ ಗುಂಡಿಗಳು ಹಾಗೇ ಇದೆ. ಆದರೆ ಇಲ್ಲಿ ಸಾರ್ವಜನಿಕರು ಯಾವಾಗ ದೀಪಾವಳಿಯನ್ನು ಆಚರಣೆ ಮಾಡಿದ್ರು, ಜೊತೆಗೆ ಪಬ್ಲಿಕ್ ಟಿವಿಯಲ್ಲೂ ಸತತವಾಗಿ ವರದಿ ಬಿತ್ತರವಾಗಿತ್ತು. ಸೊ ಈಗಾಗಲೇ ಈ ಗುಂಡಿಗಳನ್ನು ಮುಚ್ಚುವಂತಹ ಕಾರ್ಯ ಸದ್ಯದ ಮಟ್ಟಿಗೆ ಪ್ರಗತಿಯಲ್ಲಿದೆ. ಆದರೆ ಎಷ್ಟರ ಮಟ್ಟಿಗೆ ಇವರು ಗುಂಡಿಯನ್ನು ಸಮರ್ಪಕವಾಗಿ ಮುಚ್ಚುತ್ತಾರೆ ಏನೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಜಲ್ಲಿ ಕಲ್ಲುಗಳನ್ನು ಹಾಕಿ ಮುಚ್ಚುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ವೈಜ್ಞಾನಿಕವಾಗಿ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಸದ್ಯದ ಮಟ್ಟಿಗಂತೂ ಟೇಪೆ ಹಚ್ಚುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲೂ ಕೂಡ ಬೃಹತ್ ಗುಂಡಿಗಳು ರಾರಾಜಿಸ್ತಾ ಇದ್ದಾವೆ. ಸೊ ಆ ಗುಂಡಿಗಳನ್ನು ಮುಚ್ಚುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಗುಂಡಿಗಳ ನರಕ ಕಡಿಮೆಯಾಗಿಲ್ಲ. ಪದೇ ಪದೇ ಸಾರ್ವಜನಿಕರ ವಲಯದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಧಕ್ಕೆಯಾಗ್ತಿದ್ರು ಕೂಡ ಬಿಬಿಎಂಪಿ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಜೀವ ಹೋದ್ರೂ ಕೂಡ ಬಿಬಿಎಂಪಿ ಇನ್ನೂ ಕೂಡ ಗುಂಡಿ ಮುಚ್ಚುವಂತಹ ಕಾರ್ಯಕ್ಕೆ ಬಂದೇ ಇಲ್ಲ. ಸೊ ಅದಾದ ಬಳಿಕ ಯಾವಾಗ ಸಾರ್ವಜನಿಕರು ದೀಪಾವಳಿಯನ್ನೇ ಆ ಗುಂಡಿಯಲ್ಲೇ ಪಟಾಕಿಯನ್ನು ಹಚ್ಚಿ ದೀಪವನ್ನು ಹಚ್ಚಿ ರಾಕೆಟನ್ನು ಹಾಸಿ ಮರ್ಯಾದೆಯನ್ನು ಮತ್ತಷ್ಟು ತೆಗೆಯೋದಕ್ಕೆ ಶುರು ಮಾಡಿದ್ರು, ಅದಾದ ಬಳಿಕ ಅಧಿಕಾರಿಗಳು ಕೊಂಚ ಎಚ್ಚೆತ್ತುಕೊಂಡು ಕೆಲಸವನ್ನು ಮಾಡುವಂತೆ ಬೇರೆ ಕಡೆಯೂ ಕೂಡ ಕಾಣಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.